ಸಮೃದ್ಧಿಯಾಗಿ ಮಳೆ ಬಂದಿರುವ ಹಿನ್ನೆಲೆಯಲ್ಲಿ ಗಿರಿ ಪ್ರದೇಶವನ್ನು ವೀಕ್ಷಣೆಗೆ ಪ್ರವಾಸಿಗರ ದಂಡೆ ಹರಿದು ಬಂದಿರುವಂಥದ್ದು, ಅದರಲ್ಲೂ ಕೂಡ ರಾಜ್ಯದಲ್ಲೇ ಅತ್ಯಂತ ಎತ್ತರ ಪ್ರದೇಶವಾದಂಥ ಮುಳ್ಳಯ್ಯನಗಿರಿಯನ್ನು ವೀಕ್ಷಣೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪ್ರವಾಸಿಗರು ಹರಿದು ಬಂದಿರುವಂಥದ್ದು. ರಾಜ್ಯ ಮಾತ್ರವಲ್ಲ, ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿರುವಂಥದ್ದು. ವಾರಾಂತ್ಯದ ದಿನಗಳಲ್ಲಿ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇರುವಂಥದ್ದು. ಪ್ರವಾಸಿ ತಾಣವನ್ನು ವೀಕ್ಷಣೆಗೆ ಬಂದಿರುವಂಥ ಪ್ರವಾಸಿಗರು ನನ್ನ ಜೊತೆಗಿದ್ದಾರೆ, ಅವರು ಅಭಿಪ್ರಾಯನ ಕೇಳೋಣ. ಮೇಡಮ್, ಹೇಗನ್ನಿಸ್ತು ಈ ನೇಚರು ಇವನ್ನೆಲ್ಲ ನೋಡಿ, ಹೇಗನ್ನಿಸ್ತು? ಚೆನ್ನಾಗಿದೆ, ಸೂಪರ್ ಆಗಿದೆ. ಬೆಂಗಳೂರಲ್ಲಿ ಬರೀ ಟ್ರಾಫಿಕ್ ನೋಡಿದ್ವಿ, ಇಲ್ಲಿ ಚೆನ್ನಾಗಿದೆ, ಚೆನ್ನಾಗಿ ಅನಿಸ್ತಿದೆ. ಅಂದ್ರೆ ಹಚ್ಚ ಹಸಿರಿನ ವಾತಾವರಣ, ಮಂಜು ಎಲ್ಲ ಪಾಸ್ ಆಗೋದು, ಇದನ್ನೆಲ್ಲ ನೋಡ್ತಾ ಇದ್ರೆ ಹೇಗನ್ನಿಸ್ತು ನಿಮಗೆ? ಆಕ್ಚುಲಿ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಇಲ್ಲೇ ಇರ್ಬೇಕು ಅನಿಸ್ತಿದೆ, ಚೆನ್ನಾಗಿದೆ. ನಿಮಗೆ ಅನಿಸ್ತು ಮೇಡಮ್? ಖುಷಿ ಅನಿಸ್ತು, ಈ ತರ ಸಿಗಲ್ಲ. ಅದೇ ನೋಡಕ್ ಬಂದಿದ್ವಿ, ಏನೋ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಯ್ತು, ಅದಕ್ಕೆ ನೋಡಕ್ ಆಗ್ಲಿಲ್ಲ. ಅದೇ ಬೇಜಾರು ನೋಡಿದ್ರ ಮುಳ್ಳಯ್ಯನಗಿರಿ ನೋಡಿದ್ವಿ. ಮೇಡಮ್, ನಿಮಗೆ ಅನಿಸ್ತು? ಖುಷಿ ಆಯ್ತು ಸರ್, ಫ್ರೆಶ್ ಅನ್ನಿಸ್ತಾ ಇದೆ. ಯಾವತ್ತಲೂ ಜಾಬ್ ಮಾಡ್ತಿದ್ವಿ, 5 ಡೇಸ್ ವರ್ಕು, ಸೊ 2 ಡೇಸ್ ಚೇಂಜ್ಗಾಗಿ ಬಂದ್ವಿ. ಎನ್ವಿರಾನ್ಮೆಂಟ್ ಖುಷಿ ಆಯಿತು ಸರ್. ಮೇಡಮ್, ನಿಮಗೇನಿಸ್ತು ಈ ನೇಚರು ಇದನ್ನೆಲ್ಲ ನೋಡ್ತಾ ಇದ್ರೆ, ಅಂದರೆ ಕ್ಷಣ ಕ್ಷಣಕ್ಕೂ ಕೂಡ ವಾತಾವರಣ ಬದಲಾಗುತ್ತೆ, ಅದ್ರ ಜೊತೆಗೆ ಮಳೆ, ಇವನ್ನೆಲ್ಲ ನೋಡಿ ಏನನ್ನಿಸ್ತು? ಸರ್, ಆ್ಯಕ್ಚುಲಿ ನಾವು 20 ಇಯರ್ಸ್ ಆದಮೇಲೆ ಫ್ರೆಂಡ್ಸ್ ಎಲ್ಲ, ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಬಂದಿದ್ದು, ತುಂಬ ವರ್ಷದಿಂದ ಪ್ಲ್ಯಾನ್ ಮಾಡ್ತಿದ್ವಿ ಬಟ್ ಆಗಿರಲಿಲ್ಲ. ಇಲ್ಲಿ ಬಂದ್ವಿ ಬಟ್ ಇಲ್ಲಿ ಒಳಗಡೆ ಬಿಡ್ತಾ ಇಲ್ಲ, ಬೇಜಾರಾಗ್ತಿದೆ. ಇನ್ನೂ ನೋಡಿಲ್ಲ ಸರ್, ಇವಾಗ ಹೋಗ್ಬೇಕು. ಚೆನ್ನಾಗಿದೆ ಸರ್, ತುಂಬಾ ಕೂಲ್ ಆಗಿದೆ, ಚೆನ್ನಾಗಿದೆ, ಖುಷಿ ಆಗ್ತದೆ. ಇದು ಪ್ರವಾಸಿಗರ ಮಾತಾಗಿರುವಂತದ್ದು. ವಾರಾಂತ್ಯದ ದಿನಗಳಲ್ಲಿ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇರುವಂತದ್ದು, ಅದರಲ್ಲೂ ಕೂಡ ಗಿರಿ ಪ್ರದೇಶದಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಸವಿಲಿಕ್ಕೆ ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರ ದಂಡೆ ಹರಿದು ಬಂದಿರುವಂತದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮ್ಯಾನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.